ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿಯ ಹುದ್ದೆಗೆ ನಿನ್ನೆಯಿಂದ ಅಪ್ಲಿಕೇಶನ್ಗಳು ಪ್ರಾರಂಭವಾಗಿದ್ದಿವೆ ಅದಕ್ಕಾಗಿ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಮಾಡಿದರೆ ಅದಕ್ಕೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟಿರಬೇಕು ಹಾಗೆ ನಿಮ್ಮದು ಏಜ್ ವಯೋಮಿತಿ ಎಷ್ಟಿರಬೇಕು ಮತ್ತು ಅದಕ್ಕೆ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಲ್ಲಿ ಅದರಲ್ಲಿ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಆದರೆ ಸಂಬಳ ಎಷ್ಟು ಅಂದರೆ ಸ್ಯಾಲರಿ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಹಾಗೆ ನಮ್ಮನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಸೆಲೆಕ್ಷನ್ ಪ್ರೊಸೆಸ್ ಏನು ಅದೇ ಥರ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಕೊನೆಯ ದಿನಾಂಕ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ ಅದಕ್ಕೂ ಬೇಕಾದರೆ ಜಾಯಿನ್ ಆಗ್ಬೋದು ಅದರಲ್ಲಿ ಉಚಿತವಾದ ನೋಟ್ಸ್ಗಳು ನಿಮಗೆ ಸಿಗ್ತವೆ ಅದೇ ರೀತಿ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಪಿ ಡಿ ಒ ಹುದ್ದೆಗಳಿಗಾಗಿ ಪೇಪರ್ ಟು ನೋಟ್ಸ್ಗಳನ್ನು ನಾವು ರೆಡಿ ಮಾಡಿದ್ದೀವಿ ಆ ನೋಟ್ಸ್ಗಳು ಏನೇನೆಂದರೆ ಒಂದು ಸಾಮಾನ್ಯ ಕನ್ನಡ ಮತ್ತು ಜನರಲ್ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಆಗಿ ಒಂಬತ್ತು ಪಿ ಡಿ ಎಫ್ ನೋಟ್ಸ್ಗಳು ನಿಮಗೆ ಕೇವಲ ನೂರು ರೂಪಾಯಿ ಒಳಗಡೆ ಸಿಗ್ತವೆ ನಿಮಗೆ ಬೇಕಾದವರು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಈ ನೋಟ್ಸ್ಗಳನ್ನು ಕೇವಲ ನೂರು ರೂಪಾಯಿ ಒಳಗಡೆ ತೆಗೆದುಕೊಳ್ಬಹುದು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುತ್ತಾ ಹೋಗೋಣ ಮೊದಲನೆಯದಾಗಿ ಎಕ್ಸಾಮ್ ನಡೆಸೋರು ಯಾರು ಅಂದರೆ ಕೆಇ ಎದವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋರು ಎಕ್ಸಾಮ್ನ ನಡೆಸ್ತಾರೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ ಕರ್ನಾಟಕ ಕಂದಾಯ ಇಲಾಖೆಯ ಒಳಗಡೆ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ವೇತನ ಶ್ರೇಣಿ ಎಷ್ಟು ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ಎಷ್ಟು ಅಂದರೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರದವರೆಗೆ ನಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ ಹಾಗೆ ಹುದ್ದೆಯ ಹೆಸರು ಏನಂದರೆ ಗ್ರಾಮ ಆಡಳಿತ ಅಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿ ತೆಗೆದು ಗ್ರಾಮ ಆಡಳಿತ ಅಧಿಕಾರಿ ಅಂತ ಮಾಡಿದ್ದಾರೆ ಹಾಗೂ ಹುದ್ದೆಗಳ ಸಂಖ್ಯೆ ಹುದ್ದೆಗಳ ಸಂಖ್ಯೆ ಎಷ್ಟು ಒಂದು ಸಾವಿರ ಹುದ್ದೆಗಳಿದ್ದಾವೆ ಈ ಒಂದು ಸಾವಿರ ಹುದ್ದೆಗಳಲ್ಲಿ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಈಗ ಟೋಟಲ್ ಆಗಿ ಒಂದು ಸಾವಿರ ಹುದ್ದೆಗಳಿದ್ದಾವೆ ನಾವು ಸೆಲೆಕ್ಟ್ ಆದ್ವಿ ಅಂದರೆ ನಮ್ಮದು ಜಾಬ್ ಲೊಕೇಶನ್ ಎಲ್ಲಿ ಅಂದರೆ ಅದು ಕರ್ನಾಟಕ ಕರ್ನಾಟಕದಲ್ಲೇ ನಾವು ಉದ್ಯೋಗವನ್ನು ಮಾಡಬೇಕಾಗುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಗ್ರಾಮ ಆಡಳಿತಾಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂದರೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪೂರ್ಣಗೊಳಿಸಿದರೆ ಸಾಕು ಅಂದರೆ ಯಾವುದು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದರೆ ಸಾಕು ನೀವು ಅಪ್ಲಿಕೇಶನ್ನ ಹಾಕ್ಬೋದು ವೇತನ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರರಿಂದ ನಲವತ್ತೆರಡು ಸಾವಿರದವರೆಗೆ ನಿಮಗೆ ಪೇಮೆಂಟ್ ಇರುತ್ತೆ ಅದೇ ಥರ ವಯೋಮಿತಿ ಅಂದರೆ ಏಜ್ ಏಜ್ ಲಿಮಿಟ್ ಏಟು ಅನ್ನೋದನ್ನು ನೋಡ್ತಾ ಹೋಗೋಣ ಕರ್ನಾಟಕ ಇಲಾಖೆ ಅಧಿಸೂಚನೆಯ ಪ್ರಕಾರ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಇದರಲ್ಲೇ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ ಅದನ್ನು ನೋಡೋಣ ಮೊದಲನೆಯದಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂದರೆ ನಿಮಗೆ ಮೂವತ್ತೈದು ವರ್ಷ ಆಲ್ರೆಡಿ ಆಗಿದೆ ಅಂದ್ಕೊಳ್ಳಿ ಆವಾಗ ನಿಮಗೆ ಮತ್ತೆ ಐದು ವರ್ಷ ಸಿಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತೆ ಐದು ವರ್ಷ ಅಂದರೆ ನೀವು ನಲ್ವತ್ತು ವಯಸ್ಸಿನವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ನಂತರ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಇವು ಇದಾವೆ ನೋಡಿ ಈ ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ ಮೂರು ವರ್ಷ ಅಂದರೆ ನಿಮಗೆ ಮೂವತ್ತೈದು ವರ್ಷ ಆಗಿದ್ದರೆ ನೀವು ಮೂವತ್ತೆಂಟು ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಮೂವತ್ತೆಂಟು ವರ್ಷ ಆಗಿದರೂ ಸಹ ನೀವು ಎಲಿಜಿಬಲ್ ಇರ್ತೀರಾ ಅಪ್ಲಿಕೇಶನ್ ಹಾಕೋಕ್ಕೆ ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ತು ವರ್ಷದವರೆಗೆ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷದವರೆಗೆ ಜನರಲ್ದವರಿಗೆ ಕೇವಲ ಮೂವತ್ತೈದು ವರ್ಷದ ಒಳಗೆ ನೀವು ಇರಬೇಕು ಅಪ್ಲಿಕೇಶನ್ ಹಾಕೋಕೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಅಂದರೆ ನೀವೇನಾದರೂ ಪ್ರಥಮ ಭಾಷೆ ದ್ವಿತೀಯ ಭಾಷೆಯನ್ನು ನೀವು ಕನ್ನಡದಲ್ಲಿ ಓದಿಲ್ಲ ಅಂದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಒಂದು ಇರುತ್ತೆ ಅದನ್ನು ಬರೆದು ಅದರಲ್ಲಿ ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಅದನ್ನು ನೀವು ಐವತ್ತು ಮಿನಿಮಮ್ ಐವತ್ತು ಮಾರ್ಕ್ಸ್ ಆದರೂ ನೀವು ತೆಗೆದುಕೊಳ್ಬೇಕು ತೆಗೆದುಕೊಂಡು ನಂತರ ಮೇನ್ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಮೇನ್ ಎಕ್ಸಾಮ್ನಲ್ಲಿ ಏನಿರುತ್ತೆ ಅಂದರೆ ಎರಡು ಪೇಪರ್ಗಳಿರ್ತವೆ ಒಂದೇ ದಿನ ಎರಡು ಪೇಪರ್ಗಳಿರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಪೇಪರ್ ಒನ್ನು ನೂರು ಮಾರ್ಕ್ಸಿಗಿರುತ್ತೆ ಅದು ಏನು ಅಂದರೆ ಕಂಪ್ಲೀಟ್ ಜಿ ಕೆ ಎರಡು ತಾಸು ಕಂಪ್ಲೀಟ್ ಜಿ ಕೆ ಇರುತ್ತೆ ನಂತರ ಎರಡನೇ ಪೇಪರು ಅದರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಹಾಗೆ ಕಂಪ್ಯೂಟರ್ ಜ್ಞಾನ ಇದರ ಮೇಲೆ ನಿಮಗೆ ಕ್ವೆಶನ್ ಎಷ್ಟು ಕೇಳ್ತಾರೆ ಒಂದು ನೂರು ಕ್ವಶನ್ಸ್ಗಳನ್ನು ಕೇಳ್ತಾರೆ ಅದಕ್ಕೂ ಎರಡು ತಾಸು ಈ ಎರಡನೇ ಪೇಪರ್ ಟೂಗೆ ನಮ್ಮ ಹತ್ರ ನೋಡಿಸಿದಾವೆ ನೂರು ರೂಪಾಯಿಗೆ ಕೇವಲ ಬೇಕಾದವರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿ ಶುಲ್ಕ ಎಷ್ಟು ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗಗಳು ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ ಅದರಲ್ಲಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಬಿ ಈ ಥರ ಇದ್ದಾವೆ ನೋಡಿ ಅವಗೆ ಅವಕ್ಕೆಲ್ಲ ಏಳು ನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ಥರ ಎಸ್ ಸಿ ಎಸ್ ಟಿ ಹಾಗೂ ಮೈ ಮಾಜಿ ಸೈನಿಕ ಹಾಗೂ ವಿಕಲಚೇತನ ಅಂದರೆ ಹ್ಯಾಂಡಿಕಾಫ್ಟ್ಸು ಅಭ್ಯರ್ಥಿಗಳಿಗೆ ಕೇವಲ ಐದು ನೂರು ರೂಪಾಯಿ ಇರುತ್ತೆ ಒಮ್ಮೆ ಏನು ನೀವೇನಾದರೂ ಅಪ್ಲಿಕೇಶನ್ ಹಾಕ್ತೀರಾ ನೋಡಿ ಒಮ್ಮೆ ನಿಮ್ಮದೇನಾದರೂ ಅಮೌಂಟು ಸಬ್ಮಿಟ್ ಆಯಿತು ಅಂದರೆ ಪೇಮೆಂಟ್ ಮಾಡಿದಿರಿ ಅಂದರೆ ವಾಪಸ್ಸು ನಿಮಗೆ ಅಮೌಂಟ್ ಬರೋಲ್ಲ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ವಾಪಸ್ಸು ನಿಮಗೆ ಅಮೌಂಟ್ ಬರೋಲ್ಲ ಅದಕ್ಕೆ ಕರೆಕ್ಟಾಗಿ ನೋಡಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ನಾನು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕೆ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡ್ತಾ ಹೋಗೋಣ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು ಅಂದರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆಯಿಂದ ಅಪ್ಲಿಕೇಶನ್ಗಳು ಪ್ರಾರಂಭವಾಗಿವೆ ಇನ್ನು ಕೊನೆಯ ದಿನಾಂಕ ಇದು ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವು ನಿನ್ನೆಯಿಂದ ಒಂದು ತಿಂಗಳದವರೆಗೆ ನಿಮಗೆ ಏನೋ ಡೇಟ್ ಕೊಟ್ಟಿರ್ತಾರೆ ಅಷ್ಟು ದಿನಗಳ ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಬಗ್ಗೆ ಮತ್ತು ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು